ಫ್ರೆಂಡ್ಸ್, ನಾನು ವಾಸು, ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಗುರು. ನಾವಿವತ್ತು ಟ್ರೂ ಕಂಪ್ನಿಯ ಒಂದು ಇಯರ್ಬಡ್ಸ್ನ ಅನ್ಬಾಕ್ಸಿಂಗ್ ಮಾಡ್ತಿದ್ದೀವಿ. ಇದೊಂದು ಚೀಪ್ ಆ್ಯಂಡ್ ಬೆಸ್ಟ್ ಆದಂಥ ಇಯರ್ಬಡ್ಸ್ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ ಎಲ್ಲ ಮೇನ್ ಫಂಕ್ಷನ್ಸು ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ 10mm ಡ್ರೈವ್ ಯೂಸ್ ಮಾಡಿದ್ದಾರೆ, ಹಾಗೆ ಇದು ಟಚ್ ಕೂಡ ನಿಮಗೆ ಸಪೋರ್ಟ್ ಮಾಡ್ತಿದೆ. ಇವತ್ತು ನಾವು ಇದರ ಒಂದು ಸೌಂಡ್ ಹಾಗೆ ಫಂಕ್ಷನ್ಸ್ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಬಾಕ್ಸ್ನ ಓಪನ್ ಮಾಡೋಣ, ಬಾಕ್ಸಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನಾವೀಗ ಬಾಕ್ಸ್ನ ಓಪನ್ ಮಾಡೋಣ. ಓಪನ್ ಮಾಡಿದ ತಕ್ಷಣ ನೀವು ನೋಡ್ತಿರ್ಬೋದು ಚಾರ್ಜಿಂಗ್ ಕೇಸ್ ಮತ್ತೆ ಇಯರ್ಬಡ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದು ಬಿಟ್ಟು ನಾವು ಇದರಲ್ಲಿ ಎಕ್ಸ್ಟ್ರಾ ಇಯರ್ ಪೀಸಸ್ನ ನೋಡ್ಬೋದು. ಡಿಫ್ರೆಂಟ್ ಸೈಜ್ ಇರೋಂಥ ಇಯರ್ ಪೀಸಸ್ನ ಇದರಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ನೀವು ಸಿ ಟೈಪ್ನ ಒಂದು ಚಾರ್ಜಿಂಗ್ ಪಿನ್ ಕೂಡ ನೀವು ಇದರಲ್ಲಿ ನೋಡ್ಬೋದು. ಬಾಕ್ಸಲ್ಲಿ ನಮಗೆ ವಾರಂಟಿ ಕಾರ್ಡ್ ಸಿಗುತ್ತೆ, ಹಾಗೆ ಒಂದು ಯೂಸರ್ ಮ್ಯಾನ್ಯುಯಲ್ ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇವನ್ನೆಲ್ಲ ನಾವು ಸೈಡ್ಗೆ ಇಟ್ಕೊಂಬರೋಣ. ನೀವು ನೋಡ್ತಿರ್ಬೋದು ಲೆಫ್ಟು ರೈಟ್ ಇಯರ್ಬಡ್ಸ್, ಹಾಗೆ ನಮಗೆ ಒಂದು ಚಾರ್ಜಿಂಗ್ ಕೇಸ್ ಕೂಡ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಚಾರ್ಜಿಂಗ್ ಕೇಸ್ನ ಓವಲ್ ಶೇಪಲ್ಲಿ ಇದೆ. ಇದರಲ್ಲಿ ನಾವೀಗ ಇಲ್ಲಿ ನಮ್ಮ ಇಯರ್ಬಡ್ಸ್ನ ತೆಗೆದಿಟ್ಕೊಳ್ಳೋಣ. ಸೊ ಹಾಗೆ ನೀವು ನೋಡ್ತಿರ್ಬೋದು ಈ ಚಾರ್ಜಿಂಗ್ ಕೇಸ್ ಬಗ್ಗೆ ನಾವು ನೋಡೋದಾದ್ರೆ ಇದು ಓವಲ್ ಶೇಪಲ್ಲಿ ಕೊಟ್ಟಿದ್ದಾರೆ, ತುಂಬ ಯೂನಿಕ್ ಆದಂಥ ಒಂದು ಡಿಸೈನ್. ಹಾಗೆ ಇದನ್ನು ಓಪನ್ ಮಾಡಬೇಕು ಅಂತಂದರೆ ನಾವು ಸ್ಲೈಡ್ ಮಾಡಬೇಕು. ಸ್ಲೈಡ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಲೆಫ್ಟ್ ಮತ್ತು ರೈಟು ಇಯರ್ಬಡ್ಸ್ ಇಡೋದಕ್ಕೆ ಒಂದು ಪ್ಲೇಸ್ ಇದೆ. ಹಾಗೆ ಇಲ್ಲಿ ಒಂದು ಚಿಕ್ಕದಾದಂಥ ಒಂದು ಡಿಸ್ಪ್ಲೇ ಕೂಡ ಕೊಟ್ಟಿದ್ದಾರೆ. ಸೊ ಲೆಫ್ಟ್ ರೈಟು ನಾವು ಇಯರ್ಬಡ್ಸ್ನ ಇಟ್ಟಾಗ ನೀವು ನೋಡ್ತಿರ್ಬೋದು ಈ ಇಯರ್ಬಡ್ಸ್ ಚಾರ್ಜಿಂಗು ಆಗ್ತಿದೆ. ಹಾಗೆ ಈ ಒಂದು ಚಾರ್ಜಿಂಗ್ ಕೇಸಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದನ್ನ ಈ ಒಂದು ಚಿಕ್ಕದಾಗಿರುತ್ತೆ ಡಿಸ್ಪ್ಲೇನಲ್ಲಿ ನಾವು ನೋಡ್ಬೋದು. ಇದು ತುಂಬ ಹ್ಯಾಂಡಿ ಆದಂಥ ಒಂದು ಡಿಸ್ಪ್ಲೇ ಅಂತ ಹೇಳ್ಬೋದು. ಯಾಕೆಂತಂದರೆ ಇನ್ ಕೇಸ್ ಈ ಚಾರ್ಜಿಂಗ್ ಕೇಸಲ್ಲಿ ಬ್ಯಾಟ್ರಿ ಏನಾದರೂ ಕಡಿಮೆ ಆದರೆ ಲೋ ಆದರೆ ಈ ಡಿಸ್ಪ್ಲೇನಲ್ಲೇ ನಿಮಗೆ ಗೊತ್ತಾಗುತ್ತೆ, ಆಗ ನೀವು ಇದನ್ನು ರೀಚಾರ್ಜ್ ಮಾಡ್ಕೋಬೋದು. ಹಾಗೆ ಈ ಒಂದು ಸ್ಲೈಡಿಂಗ್ ಆಪ್ಷನ್ ಕೊಟ್ಟಿರೋದ್ರಿಂದ ಇದು ನಿಜವಾಗ್ಲೂ ತುಂಬ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ತುಂಬ ಈಸಿಯಾಗಿ ಇದನ್ನು ಓಪನ್ ಮಾಡ್ಕೋಬೋದು ನಾವು. ತುಂಬ ಈಸಿಯಾಗಿ ಇದು ಸ್ಲೈಡ್ ಆಗುತ್ತೆ, ಹಾಗೆ ಈಸಿಯಾಗಿ ಇದು ಕ್ಲೋಸ್ ಕೂಡ ಮಾಡ್ಬೋದು. ಇಲ್ಲಿ ನೀವು ಸಿ ಟೈಪ್ನ ಚಾರ್ಜಿಂಗ್ ಪಿನ್ ಕೂಡ ನೋಡ್ಬೋದು, ಹಾಗೆ ಅದನ್ನು ಕವರ್ ಮಾಡೋದಕ್ಕೊಂದು ಕವರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಈ ಇಯರ್ಬಡ್ಸ್ ಬಗ್ಗೆ ನಾವು ನೋಡೋದಾದ್ರೆ ಇಯರ್ಬಡ್ಸ್ ತುಂಬ ಲೈಟ್ ವೈಟ್ ಅಂತ ನನಗೆ ಅನ್ನಿಸ್ತಿದೆ. ಇದನ್ನು ಲಾಂಗ್ ಟೈಮ್ ನೀವು ಖಂಡಿತವಾಗ್ಲೂ ಈಸಿಯಾಗಿ ಯೂಸ್ ಮಾಡ್ಬೋದು. ಹಾಗೆ ಇದರಲ್ಲಿ ನಿಮಗೆ ಡ್ಯುವಲ್ ಮೈಕ್ನ ಕೊಟ್ಟಿರ್ತಾರೆ, ನೀವು ನೋಡ್ತಿರ್ಬೋದು ಡ್ಯುವಲ್ ಮೈಕ್ ನಿಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಕೂಡ ಕೊಟ್ಟಿರೋದ್ರಿಂದ ನಿಮ್ಮ ಕಾಲಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ 40mAh ಬ್ಯಾಟ್ರಿ ಕೊಟ್ಟಿರ್ತಾರೆ. ಈ ಚಾರ್ಜಿಂಗ್ ಕೇಸಲ್ಲಿ ನಿಮಗೆ 500mAh ಬ್ಯಾಟ್ರಿ ಯೂಸ್ ಮಾಡಿರ್ತಾರೆ. ಹಾಗೆ ನಮ್ಮ ಇಯರ್ ಪೀಸಸ್ಸಲ್ಲಿ ಬಂದು 40mAh ಬ್ಯಾಟ್ರಿ ಯೂಸ್ ಮಾಡಿರ್ತಾರೆ. ಇದನ್ನು ನೀವು ಒಂದು ಸರಿ ಫುಲ್ ಚಾರ್ಜ್ ಮಾಡಿದಾಗ 6-8 hoursನ ಒಂದು ಪ್ಲೇ ಟೈಮ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಇದರ ಒಂದು ಸೌಂಡ್ ಬಗ್ಗೆ ನಾವು ಮಾತಾಡೋದಾದರೆ, ಸೊ ಫ್ರೆಂಡ್ಸ್, ನಾವೀಗ ಆಲ್ರೆಡಿ ನಮ್ಮ ಬ್ಲೂಟೂತ್ ಹೆಡ್ಸೆಟ್ನ ನಮ್ಮ ಫೋನ್ ಜೊತೆ ಕನೆಕ್ಟ್ ಮಾಡಿದಾಗಿದೆ. ಇನ್ನು ನಾವೀಗ ಇದರ ಸೌಂಡ್ ಬಗ್ಗೆ ನೋಡೋದಾದರೆ ಇದರಲ್ಲಿ ನಿಮಗೆ ಎಕ್ಸ್ಟ್ರಾ ಬೇಸ್ ನೋಡೋದಕ್ಕೆ ಸಿಗಲ್ಲ, ಬಟ್ ಒಳ್ಳೆ ಕ್ವಾಲಿಟಿ ಆದಂಥ ಒಂದು ಸೌಂಡ್ ಎಕ್ಸ್ಪೀರಿಯನ್ಸ್ ನಿಮಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಇದರ ಮ್ಯಾಕ್ಸಿಮಮ್ ವಾಲ್ಯೂಮ್ ತುಂಬ ಜಾಸ್ತಿ ಇದೆ. ಖಂಡಿತವಾಗ್ಲೂ ನಿಮಗೆ ಈ ಸೌಂಡಲ್ಲಿ ಇದು ಡಿಸಪಾಯಿಂಟ್ ಮಾಡೋದಿಲ್ಲ, ಬಟ್ ಬೇಸ್ ಎಕ್ಸ್ಟ್ರಾ ಬೇಸ್ ನಿಮಗೆ ಸಿಗೋದಿಲ್ಲ, ಬಟ್ ನಿಮಗೆ ಒಳ್ಳೆ ಒಂದು ಸೌಂಡ್ ಎಕ್ಸ್ಪೀರಿಯನ್ಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಡಿಸೆಂಟ್ ಆದಂಥ ಸೌಂಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ನಾನೊಂದು ಸಾಂಗ್ನ ಮ್ಯಾಕ್ಸಿಮಮ್ ವಾಲ್ಯೂಮ್ ಇಟ್ಟು ನಿಮಗೆ ಪ್ಲೇ ಮಾಡಿ ತೋರಿಸ್ತಿದ್ದೀನಿ, ನೀವು ಕೇಳಿಸ್ಕೊತಾ ಇರ್ಬೋದು ಯಾವ ರೀತಿ ಇದರ ಸೌಂಡ್ ಬರುತ್ತೆ ಅಂತ. ಬಟ್ ಇದನ್ನು ನೀವು ಕಿವಿಗೆ ಹಾಕ್ಕೊಂಡು ಕೇಳಿದಾಗಲೇ ನಿಮಗೆ ಇದರ ಒಂದು ಒಳ್ಳೆಯ ಸೌಂಡ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದೆ ಅಂತ ಗೊತ್ತಾಗೋದು. ಬಟ್ ಸ್ಟಿಲ್ ನಾನು ಒಂದು ಸ್ವಲ್ಪ ಸೌಂಡ್ನ ನಿಮಗೆ ಇದರಲ್ಲಿ ಕೇಳಿಸ್ತೀನಿ. ಸೊ ನಮ್ಗೆ ಈ ರೀತಿಯಾದಂಥ ಒಂದು ಸೌಂಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇದರಲ್ಲಿ ಗೇಮಿಂಗ್ ಮೋಡ್ ಕೂಡ ಇದೆ, ಅದನ್ನು ನೀವು ಇದರಲ್ಲಿ ಯೂಸ್ ಮಾಡ್ಬೋದು. ಇನ್ನು ಇದರ ಒಂದು ಟಚ್ ರೆಸ್ಪಾನ್ಸ್ ಬಗ್ಗೆ ನಾವು ನೋಡೋದಾದರೆ, ಇದರ ಫಂಕ್ಷನ್ಸ್ ಬಗ್ಗೆ ನೋಡೋದಾದರೆ, ಸೊ ಲೆಫ್ಟಲ್ಲಿ ನೀವು ಲಾಂಗ್ ಪ್ರೆಸ್ ಮಾಡಿದ್ರೆ ಬ್ಯಾಕ್ವರ್ಡ್ ಆಗುತ್ತೆ, ರೈಟಲ್ಲಿ ನೀವು ಲಾಂಗ್ ಪ್ರೆಸ್ ಮಾಡಿದ್ರೆ ಫಾರ್ವರ್ಡ್ ಆಗುತ್ತೆ, ಸಾಂಗ್ ಆಗಿರ್ಬೋದು ವಿಡಿಯೋ ಆಗಿರ್ಬೋದು. ಹಾಗೆ ಇದರಲ್ಲಿ ನಿಮಗೆ ಗೂಗಲ್ ಅಸಿಸ್ಟೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ, ಅದಕ್ಕೆ ನೀವು ಇದನ್ನು ಡಬಲ್ ಟ್ಯಾಪ್ ಮಾಡಬೇಕು. ಹೇ ಗೂಗಲ್, ವಾಟ್ ಈಸ್ ದ ವೆದರ್ ನೌ? ಸೊ ನೋಡಿದ್ರಲ್ಲ ಗೂಗಲ್ ಅಸಿಸ್ಟೆಂಟ್ ಕೂಡ ನೀವು ಇದರಲ್ಲಿ ಯೂಸ್ ಮಾಡ್ಬೋದು. ಹಾಗೆ ಇದರಲ್ಲಿ ಗೇಮಿಂಗ್ ಮೋಡ್ ಇದೆ, ನಿಮಗೆ ಗೇಮಿಂಗ್ ಮೋಡ್ ಬೇಕು ಅಂತಂದರೆ ನೀವು ರೈಟ್ ಸೈಡ್ ಇರೋಂಥ ಒಂದು
ಇಯರ್ಬಡ್ಸ್ನ ಟ್ರಿಪಲ್ ಟ್ಯಾಪ್ ಮಾಡಿದ್ರೆ ನಿಮಗೆ ಗೇಮಿಂಗ್ ಮೋಡ್ ಚೇಂಜ್ ಆಗುತ್ತೆ. ಸೊ ಇದರಲ್ಲಿ ಅದು ಅನೌನ್ಸ್ ಮಾಡುತ್ತೆ ಗೇಮಿಂಗ್ ಮೋಡಿಗೆ ಚೇಂಜ್ ಆಗಿದ ತಕ್ಷಣ ನನ್ನ. ಸೊ ಈ ರೀತಿಯಾಗಿ ನೀವು ಇದರಲ್ಲಿ ಗೇಮಿಂಗ್ ಮೋಡ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಇದೇ ಥರ ಹೊಸ ವಿಡಿಯೋಸ್ ತೊಗೊಂಡು ನಾನು ನಿಮ್ಮ ಮುಂದೆ ಬರ್ತಿರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್ ಆಲ್.